ಸೋಮಣ್ಣ ಅವರು ಮಠಕ್ಕೆ ಹೋಗಿದ್ದಾರೆ ತುಮಕೂರಲ್ಲಿ, ಅನ್ಯಾಯ ಆಗಿದೆ ಅಂತ ಕಣ್ಣೀರ್ ಹಾಕೊಂಡಿದ್ದಾರೆ. ನೋಡಿದ್ದೀನಿ ನಾನು, ಫೋನಲ್ಲಿ ಮಾತನಾಡೋಕೆ ಪ್ರಯತ್ನ ಮಾಡಿದೆ, ಆದರೆ ಅವರು ಒಪ್ತಾ ಇಲ್ಲ, ಫೋನ್ ತಗೊಳಕ್ಕೂ ಸಿಗ್ತಾ ಇಲ್ಲ. ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಉಳಿಸ್ಕೊಳಕ್ಕೆ. ಇದ್ರ ಮೇಲೆ ಯತ್ನಾಳ್ ಅವರು, ವಿಜೇಂದ್ರ ಅವ್ರ ಬಗ್ಗೆ ಸರ್, ನನಗೆ ಅನುದಾನ ತಪ್ಪಿಸಿದ್ದು ವಿಜೇಂದ್ರ ಅವರು, ನನ್ನ ಮನೆಗೆ ಬರಕ್ ಬಿಡಲ್ಲ ಅನ್ನೆಲ್ಲ. ಅವ್ರ ಮನೆಗೆ ಯಾರು ಹೋಗ್ತೀವಿ ಅಂತ ಹೇಳಿದ್ದಾರೆ.